ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ಸುಮಾ, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವಾಗ ಬಂದು ಸ್ಯಾಟರ್ಡೇ ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಈವ್ನಿಂಗ್ ಪೂಜೆ ಎಲ್ಲ ಆಗಿದೆ, ಇವಾಗ ಬಂದು ಕಾಫಿನ ಮಾಡಬೇಕು. ಹಾಗೆ ಬಂದು ನೈಟ್ ಡಿನ್ನರ್ಗೂ ಕೂಡ ಪ್ರಿಪೇರ್ ಮಾಡಬೇಕು. ಏನು ಮಾಡಬೇಕಂತ ಇನ್ನು ಯೋಚನೆ ಕೂಡ ಮಾಡಿಲ್ಲ. ಈ ಹೆಣ್ಮಕ್ಳಿಗೆ ಬೆಳಗ್ಗೆ ಎದ್ದ ಅಂದರೆ ಏನು ತಿಂಡಿ ಮಾಡಬೇಕು ಅನ್ನೋ ಯೋಚನೆ, ನೈಟ್ ಆಯಿತು ಅಂದರೆ ಏನು ಸಾಂಬಾರು ಮಾಡಬೇಕು, ಏನು ಅಡುಗೆ ಮಾಡಬೇಕು ಅನ್ನೋ ಯೋಚನೆ. ಎಲ್ರಿಗೂ ಹೀಗೆ ಆಗುತ್ತೆ ಅಂತ ಗೊತ್ತಿಲ್ಲ, ನನಗಂತೂ ಹೀಗಾಗುತ್ತೆ. ಯಾರಿಗೆಲ್ಲ ಹೀಗಾಗುತ್ತೆ ಅವರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ ನೋಡೋಣ ಏನು ಮಾಡೋದು ಅಂತ. ಕಾಫಿ ಮಾಡೋಣ ಅಂದ್ಬಿಟ್ಟು ಕಿಚನ್ಗೆ ಹೋದೆ, ಪವರ್ ಕೂಡ ಹೋಯಿತು. ಹಾಲಲ್ಲಿ ಒಂದು ಮಾತ್ರ ಬಲ್ಪ್ ಇದೆ, ಇದು ಬಂದು ಚಾರ್ಜಿಂಗ್ ಬಲ್ಪು. ಸೊ ಹಾಗಾಗಿ ಇದು ಒಂದು ಕಡೆ ಮಾತ್ರನೇ ಲೈಟಿಂಗ್ಸು ಬರೋಕ್ಕೆ ಸಾಧ್ಯ. ಹಾಗಾಗಿ ಇಲ್ಲೇ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ಪವರ್ ಬಂದ ತಕ್ಷಣವೇ ಕಾಫಿ ಮಾಡಿ ನೆಕ್ಸ್ಟು ಏನು ಕೆಲಸ ಇದೆ ಅದನ್ನು ನೋಡಬೇಕು. ನಾನು ನಿಮಗೆ ಪವರ್ ಬಂದಮೇಲೆ ಸಿಗ್ತೀನಿ. ಫ್ರೆಂಡ್ಸ್, ಇವಾಗ ಕಾಫಿ ಎಲ್ಲ ಕುಡಿದಿದ್ದು ಆಯಿತು, ಪವರ್ ಬಂತದನ್ನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಇವಾಗ ಬಂದು ಡಿನ್ನರ್ಗೆ ರೈಸ್ ಇಟ್ಟಿದ್ದೀನಿ, ರೈಸ್ ಕೂಡ ಆಗ್ತಾ ಇದೆ. ಸಾಂಬಾರಿಗೆ ಬಂದು ನುಗ್ಗೆಕಾಯಿ ಸಾಂಬಾರನ್ನ ಮಾಡೋಣ ಅಂದ್ಬಿಟ್ಟು ಇಲ್ಲಿ ಸಾಂಬಾರಿಗೆ ಮಸಾಲೆಗೋಸ್ಕರ ಟೊಮೊಟೊ, ತೆಂಗಿನಕಾಯಿ, ಈರುಳ್ಳಿನ ಹಾಕೊಂಡಿದ್ದೀನಿ. ಸ್ವಲ್ಪ ಧನಿಯಾ ಪುಡಿ ಮತ್ತು ಖಾರದ ಪುಡಿನ ಹಾಕ್ತೀನಿ. ಇಷ್ಟನ್ನು ಇವಾಗ ರುಬ್ಕೊಂಡ್ಬಿಡೋಣ. ಇವಾಗ ಬಂದು ಮಸಾಲೆನ ರುಬ್ಕೊಂಡಿದ್ದು ಆಯಿತು. ಇವಾಗ ಒಂದು ಸ್ಟೌವ್ನ ಆನ್ ಮಾಡಿಕೊಂಡು ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಆಯಿಲ್ನ ಹಾಕ್ತಿದ್ದೀನಿ. ಸ್ವಲ್ಪ ಸಾಸಿವೆನ ಹಾಕ್ತಾ ಇದ್ದೀನಿ. ಇವಾಗ ಬಂದು ಕರ್ಬೇವಿನ ಸೊಪ್ಪಿದ್ರೆ ಕರ್ಬೇವಿನ ಸೊಪ್ಪು ಹಾಕಿ, ನನ್ನ ಹತ್ರ ಇರಲಿಲ್ಲ, ಖಾಲಿಯಾಗ್ಬಿಟ್ಟಿತ್ತು, ಹಾಗಾಗಿ ಮಾಡ್ತಾ ಇಲ್ಲ. ನಿನ್ನೆ ಕೂಡ ಕಾದಿದೆ. ಇವಾಗ ಬಂದು ಕಟ್ ಮಾಡಿಟ್ಕೊಂಡಿರೋದು ಒಂದು ಸ್ಮಾಲ್ ಸೈಜ್ ಆನಿಯನ್ನ ಹಾಕ್ತಾ ಇದ್ದೀನಿ. ಒಂದು ಟೊಮೊಟೊ, ಇವಾಗ ಬಂದು ಇದಕ್ಕೆ ಕಟ್ ಮಾಡಿಟ್ಕೊಂಡಿರೋಂಥ ನುಗ್ಗೆಕಾಯಿ ಮತ್ತು ಆಲೂಗೆಡ್ಡೆನ ಹಾಕ್ತಾ ಇದ್ದೀನಿ. ಹಾಗೆ ಸ್ವಲ್ಪ ತೊಗರಿಬೇಳೆನ ಹಾಕ್ತೀನಿ. ಇವಾಗ ಬೇಳೆ ಕೂಡ ಚೆನ್ನಾಗಿ ವಾಶ್ ಮಾಡಿ ಇದರೊಳಗಡೆ ಹಾಕ್ತೀನಿ. ಇವಾಗ ಇದನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಕೊಟ್ಟು ಏನು ಮಸಾಲೆ ರುಬ್ಬಿಟ್ಕೊಂಡಿರ್ತೀವಿ ಆ ಮಸಾಲೆನ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಕೆಲವರು ಬೇಳೆನ ಸಪ್ರೇಟ್ ಬೇಯಿಸ್ಕೊಂಡು ಆದ್ಮೇಲೆ ಒಗ್ಗರಣೆಯಲ್ಲಿ ಹಾಕಿದ್ಮೇಲೆ ನುಗ್ಗೆಕಾಯಿನ ಹಾಕ್ತಾರೆ, ಆ ಥರನೂ ಮಾಡ್ಬೋದು. ನಾನು ಕೂಡ ಒಂದೊಂದು ಟೈಮ್ ಆ ಥರ ಮಾಡ್ತೀನಿ, ಬಟ್ ಎಮರ್ಜೆನ್ಸಿ ಇದ್ದಾಗ ಎಲ್ಲನೂ ಒಟ್ಟಿಗೆ ಹಾಕಿ ಬೇಯಿಸ್ಬಿಡ್ತೀನಿ, ಬೇಗ ಆಗುತ್ತೆ ಅಲ್ವಾ. ಟೈಮ್ ಇದ್ದಾಗ ನಾನು ಕೂಡ ಅದೇ ರೀತಿ ಮಾಡ್ತೀನಿ, ಬೇಳೆನೇ ಸಪ್ರೇಟ್ ಬೇಯಿಸ್ತೀನಿ. ಸಾಂಬಾರೆಲ್ಲ ಬೆಂದ ಮೇಲೆ ನುಗ್ಗೆಕಾಯಿನ ಹಾಕಿ ಬೇಯಿಸ್ತೀನಿ. ಇವತ್ತು ನನಗೆ ತುಂಬಾ ಟೈಮ್ ಇಲ್ಲ, ಎಲ್ಲ ಒಂದ್ಸಲ ಹಾಕಿಟ್ರೆ ಸಾಂಬಾರ್ ಪಡಿ ಸಾಂಬಾರ್ ಬೇಯ್ತಾ ಇರುತ್ತೆ, ನನ್ನ ಪಡಿ ನಮ್ಮ ಬೇರೆ ಕೆಲಸ ಮಾಡ್ಬೋದು. ಇದಿವಾಗ ಆಯ್ತು, ಇದಕ್ಕೆ ಉಪ್ಪಾಕಿದ್ರೆ ಸಾಂಬಾರ್ ಪಡಿ ಸಾಂಬಾರ್ ಬೇಯ್ತಾ ಇರುತ್ತೆ.
ಮುದ್ದೆ ಮಾಡಿ ಕೊಡ್ತೀನಿ. ಅದಕ್ಕೂ ಎಗ್ಗು ಜೀನ ಮಾಡಬೇಕು. ಹಾಗೆ ತೊಳೆದಿರೋ ಪಾತ್ರೆ ಇದನ್ನೇ ಇದೆ, ಪಾತ್ರೆಗಳನ್ನ ಕೂಡ ಜೋಡಿಸ್ಕೋಬೇಕು. ಸಾಂಬಾರ್ ಆಗಲಿ, ಇವಾಗ ಎಗ್ಗು ಜೀನ ಬಂದು ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಳ್ಳೋಣ. ಅಫ್ರಾಲ್ ಇಷ್ಟು ಚಿಕ್ಕ ಈರುಳ್ಳಿ ಕಣ್ಣಲ್ಲಿ ಎಷ್ಟು ನೀರು ಬರಿಸ್ತಾ ಇದೆ ಅಂತ ನೋಡಿ ಫ್ರೆಂಡ್ಸ್. ಹೆಣ್ಮಕ್ಳುಗಳು ಅಡುಗೆ ಮನೆಯಲ್ಲಿ ಅಡುಗೆ ಮಾಡಿದ್ರೆ ಕಣ್ಣೀರು ಸಹಿತ ಹಾಕ್ಬೇಕು, ನಾರಿಗ್ಬೇಕು ಅಲ್ವಾ. ನನಗಂತೂ ಅಡುಗೆ ಮನೆ ತುಂಬ ನಿಂತ್ಕೊಂಡು ಅಡುಗೆ ಮಾಡೋದಕ್ಕೆ ಆಗಲ್ಲ. ಮಾಡೋದ್ರೆ ಬೇಗ ಬೇಗ ಗುರ್ಜಿನ ಮಾಡೋದಕ್ಕೆ ಈರುಳ್ಳಿ ಮೆಣಸಿನಕಾಯಿ ಕೊತ್ತಂಬರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ಟವ್ ಮೇಲೆ ಒಂದು ಪಾನಿ ಇಟ್ಬಿಟ್ಟು ಆಯಿಲ್ ಕೂಡ ಹಾಕಿದ್ದೀನಿ. ಏನಿಲ್ಲ, ಜಸ್ಟ್ ಆ ಎಣ್ಣೆಯಲ್ಲಿ ಈರುಳ್ಳಿ ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಎಲ್ಲ ಕಲಸಿ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕಿ ಮೊಟ್ಟೆಗಳನ್ನ ಹೊಡೆದ್ಬಿಟ್ಟು ಒಳಗಡೆ ಬಿಟ್ಟು ಸಾಲ್ಟ್ ಹಾಕಿದ್ರೆ ಎಗ್ ಬುಜ್ಜಿ ರೆಡಿ. ಸೊ ಬನ್ನಿ ಇವಾಗ ಮಾಡೋಣ. ಇವಾಗ ಬಂದು ಅಡುಗೆ ಮಾಡಿದ್ದೆಲ್ಲ ಆಯಿತು, ಕಿಚನ್ ಕೆಲಸ ಕೂಡ ಆಯಿತು. ನೋಡ್ಬೋದು ಎಗ್ ಬಜ್ಜಿ, ರೈಸ್ ಮತ್ತು ಸಾಂಬಾರ್ ಇವತ್ತಿನ ಡಿನ್ನರು. ಪಾತ್ರೆಗಳು ಎಲ್ಲ ಕ್ಲೀನ್ ಆಗಿದೆ, ಪಾತ್ರೆಗಳು ಇಲ್ಲ. ಗುಡಿಸೋದು ಒಂದೇ ಇರೋದು. ಸೊ ಫೈನಲಿ ಕಿಚನ್ ವರ್ಕ್ ಡನ್. ಇವಾಗ ಊಟ ಮಾಡಬೇಕು, ಟೈಮ್ ಆಲ್ರೆಡಿ 9:30 ಆಗೋಗ್ಬಿಟ್ಟಿದೆ. ನೋಡಿ, ಇಲ್ಲಿ ಬಂದು ನನ್ನ ಮಗಳು ಟಿ ವಿ ನೋಡ್ತಾ ಕೂತಿದ್ದಾಳೆ, ಎಷ್ಟು ಡೀಪಾಗಿ ಟಿ ವಿ ಒಳಗಡೆ ಮುಳುಗೋಗಿದ್ದಾಳೆ ನೋಡಿ. ಹಾಯ್
ಫ್ರೈ ಮಾಡು. ಹಾಗೇನೆ ಮೊನ್ನೆ ಇಂಡೋರ್ ಪ್ಲ್ಯಾಂಟ್ ಇದ್ನಲ್ಲ ಅದನ್ನು ಇಲ್ಲಿ ಇಟ್ಟಿದ್ದೀನಿ. ಇಲ್ಲಿ ಒಂದು ಬುದ್ಧನ ಇಟ್ಟಿದ್ದೀನಿ, ಹಾಗೆ ಇಲ್ಲಿ ಒಂದು ಯಾವುದೋ ಬರ್ಡ್ಸ್ದು ಒಂದು ಐಡಲ್ ಇತ್ತು ಅದನ್ನು ಕೂಡ ಇಟ್ಟಿದ್ದೀನಿ. ಇವಾಗ ಬಂದು ಕಿಚನ್ ಕೆಲಸಗಳೆಲ್ಲ ಮುಗೀತು, ಅಡುಗೆ ಕೂಡ ಆಯಿತು, ಊಟವನ್ನು ಮಾಡಬೇಕು. ನಾನು ಬಂದು ಒಂದು ಮೀಶೋಯಿಂದ ಒಂದು ಸ್ಲಿಂಗ್ ಬ್ಯಾಗ್ನ ಆರ್ಡ್ರ್ ಮಾಡಿದ್ದೆ, ಅದು ಬಂದಿದೆ. ಬ್ಯಾಗ್ ಕ್ವಾಲಿಟಿ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ ನೋಡಿ. ಇಲ್ಲಿ ಈ ರೀತಿಯಾದ ಲಾಕ್ ಸಿಸ್ಟಮ್ ಕೂಡ ಇದೆ, ಒಳಗಡೆ ತುಂಬಾ ಸ್ಪೇಸ್ ಇದೆ, ಹಾಗೆ ಒಂದು ಕಾಯಿನ್ ಪೌಚ್ ಕೂಡ ಇದೆ. ಇದು ಸ್ಲಿಂಗ್ ಬಂದು ಹಾಫ್ ಚೈನಲ್ಲಿ ಮತ್ತು ಹಾಫ್ ಮಾಮೂಲಿ ಇದರಲ್ಲಿ ಇದೆ. ತುಂಬಾ ಚೆನ್ನಾಗಿದೆ, ಕಲರ್ ವೈಸ್ ಕ್ವಾಲಿಟಿ ವೈಸ್ 10 out of 10 ಬೇಕಾದರೆ ಕೊಡ್ಬೋದು, ತುಂಬಾ ಚೆನ್ನಾಗಿದೆ. ಇದರ ರೇಟ್ ಬಂದು 220 ಅನಿಸುತ್ತೆ. ಯಾರಿಗಾದರೂ ಇಷ್ಟ ಆದರೆ ಲಿಂಕ್ ಬೇಕಾದರೆ ಕೇಳಿ, ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇವತ್ತಿನ ವಿಡಿಯೋ ಇಷ್ಟೇ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳಿ. ಹಾಗೆ ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಇವತ್ತಿನ ವ್ಲಾಗ್ನ ಈ ವಿಡಿಯೋದೊಂದಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇರಿ. ಶುಭರಾತ್ರಿ, ಗುಡ್ ನೈಟ್, ಬಾಯ್.